ಗೌರಿ ಗಣೇಶ ಹಬ್ಬದ ಕುರಿತಂತೆ ಸಾಕಷ್ಟು ವಿಚಾರವನ್ನ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಈಗ ಗುರುಜಿ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ, ಸಮಯದ ಅಭಾವ ಕೂಡ ಇದೆ, ಹಾಗಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಗಣೇಶ ಹಬ್ಬದ ಕುರಿತಂತೆ ಮಾತಾಡ್ತಾ ಇದ್ರಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಕೊನೆಯದಾಗಿ ಎಲ್ಲ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಒಳ್ಳೆಯದಾಗಲಿ. ನಿಮಗೆಲ್ಲ ಆಯುರ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಾಳೆ ಮರೀದೇ ಗಣಪತಿ ಇಡೋಕ್ಕೆ ಮೊದಲು ಪಿಳ್ಳಾರಿ ಗಣಪತಿನ ಚೋರ ಗಣಪತಿನ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ಲಸ್ ಗಣಪತಿ ಜೊತೆಗೆ ಹೊಕ್ಕಳ ಮೇಲೆ ಏನು ಕಾಯಿನ್ ಇಡ್ತೀರ, ನಾಲ್ಕಾಣಿ ಕಾಯಿನು. ಈಗ ಹೊಸದಾಗಿ ಏನು ಬಂದಿದೆ, 5 ರೂಪಾಯಿ ಒಂದು ಹೊಸದಾಗಿ ಪಂಚಲೋಹದ ಕಾಯಿನ್ ಬಂದಿದೆ, ಅದನ್ನು ತೊಗೊಳ್ಳಿ, ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಅಂದ ಪಂಚಮಾಭುಧ ತುಂಬ ಒಳ್ಳೆಯನು, ಸೊ ಹೊಟ್ಟೆಗೆ ನಾಲ್ಕಾಣಿ ಇದು ಮಳೆ ಕಾಲದ ಸಿಗಲ್ಲ. ಸೊ ಏನು ಹೇಳುತ್ತೆ, ಹೊಟ್ಟೆ ಮೇಲೆ ಬೊಡ್ಡ ಮೇಲೆ ಅವನಿಗೆ ಒಂದು ಕಾಯಿನ್ ಇಟ್ಟು ಗಂಧ ಸಮೇತ ಇಟ್ಟಿರಿ. ಪೂಜೆ ಎಲ್ಲ ಆದಮೇಲೆ ಗಣಪತಿ ವಿಸರ್ಜನೆ ಮಾಡೋ ಕಾಯಿನ್ ವಾಪಸ್ ಇಸ್ಕೊಳ್ಳಿ, ಮರಿ ಬೇಡ, ತೊಗೊಂಬಿಡ್ಬೇಕು, ನೀರಲ್ಲಿ ಬಿಟ್ಬಿಟ್ಟಿರ. ಆಮೇಲೆ ಎಲ್ಲ ಪೊಲ್ಯೂಷನ್ ಆಗದೆ ಇದ್ದ ಹಾಗೆ ಎಲ್ಲರೂ ಸರ್ಕಾರದವರು ಒಂದು ಆಜ್ಞೆ ಕೊಟ್ಟಿದ್ದಾರೆ, ಏನು ಅಂದರೆ ಕೆರೆಗಳಲ್ಲಿ ಹೂವು ಗಿವು ಎಲ್ಲ ಬಿಡಬಾರ್ದು ಅಂತ. ಆದರೆ ಬಿಳಿ ಎಕ್ಕದ ಹಾರ ಮಾತ್ರ ಒಂದನ್ನು ಮರಿ ಇದೆ ಅವನಿಗೆ ಹಾಕಿ, ಗರ್ಕೆ ಹುಲ್ಲು ಒಂದು ಗಂಟು, 21 ಗರ್ಕೆ ಹುಲ್ಲು ಒಂದು ಗಂಟಾದರೂ ಕನಿಷ್ಠ ಪಕ್ಷ ಅವನ ಜೊತೆ ಇರಬೇಕು. ಇಷ್ಟನ್ನಿಟ್ಟು ಪ್ರಾರ್ಥನೆ ಮಾಡಿ, ವಿಸರ್ಜನೆ ಮಾಡಬೇಕಾದ್ರೆ ಅದೆರಡನ್ನು ಅವ್ನು ಕಳಿಸ್ಕೊಡಿ. ಹೋಗಬೇಕಾದ್ರೆ ಗೌರಿ ಗಣೇಶನಿಗೆ ಇಬ್ಬರಿಗೂ ಎರಡೂ ಇಟ್ಟಾಗ, ಇಲ್ಲ ಬರೀ ಗಣಪತಿಗಾದರೂ ಸರಿ, ನೀವು ಬುತ್ತಿಯನ್ನು ಕಟ್ಟು ಕಳಿಸ್ಬೇಕು. ಹೋಗಿ ಬರಬೇಕಾದ್ರೆ ಅವ್ರು ಊಟ ಮಾಡಬೇಕು. ಅದಕ್ಕೆ ಗಣೇಶ ಬಂದ, ಕಾಯಿ ಕಡುಬು ತಂದ, ಹೊಟ್ಟೆ ಮೇಲೆ ಗಂದ, ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಇದ್ದ, ಮತ್ತೆ ತಿರುಗಿ ವಾಪಸ್ ಬರಬೇಕು. ಪುನರಪಿ ಜನನಂ ಪುನರಪಿ ಮರಣಂ, ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಕಷ್ಟ ಅನ್ನೋದಿದೆ. ಸೊ ಕಷ್ಟನ ನಿರ್ವಿಘ್ನವಾಗಿ ಸಾಕಕ್ಕೆ ಧೈರ್ಯ ನೋಡಿ. ಕಷ್ಟ ಮನುಷ್ಯನಿಗೆ ಬರುತ್ತೆ, ಪ್ರಾಣಿಗೆ ಬರುತ್ತೆ, ಆದರೂ ಅದನ್ನು ತಡೆಯೋ ಶಕ್ತಿ ಕೊಡುವಂಥ ಜಗನ್ಮಾತೆಯನ್ನು ಕೇಳಿಕೊಂಡು ಗಣಪತಿನ ಎಲ್ಲ ಅನುಗ್ರಹಗಳನ್ನು ಕೊಡ್ತಕ್ಕಂಥವನವನು. ಆನೆ ಅಂದರೆ ಗಜ, ಪೂರ್ತಿ ಫಲವನ್ನು ಕೊಡ್ತಕ್ಕಂಥವನು. ತಾಯಿ ಮಗ ಇಬ್ಬರು ಬಂದಿರೋ ಈ ವರ್ಷ, ಆಗಲೇ ಪರಿವರ್ತಿಯಾಗಿ ಶ್ವೇತ ಹೇಳಿದ ಹಾಗೆ ನೀವೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಕಷ್ಟಪಟ್ಟು ಹೋದ ವರ್ಷ, ಅದಕ್ಕೆ ಹೋದ ವರ್ಷ, ಅದಕ್ಕೆ ಹೋದ ವರ್ಷ ಅಂತೇಳಿ ಈ ಕಷ್ಟಗಳು ರೋಗಗಳು ಏನು ಅಂದರೆ ನಾವೆಲ್ಲ ಇನ್ನೂ ಸ್ವಲ್ಪ ಒದ್ದಾಡಬೇಕಾದ್ರೂ ನೆಕ್ಸ್ಟ್ ಜುಲೈವರೆಗೂ ಸ್ವಲ್ಪ ಹೀಗೆ ಆತಂಕಗಳು ಅಲಾಟಗಳು ಒದ್ದಾಡಬೇಕು. ಪ್ಲವನಾಮ ಸಂವತ್ಸರನೇ ಹಾಗೆ, ಇದನ್ನು ಕಳೆದ ಮೇಲೆ ಎಲ್ಲ ದಾರಿದ್ರೂ ಹೋಗಲಿ, ಪರಿವರ್ತನೆ ಆಗಲಿ. ಈ ಗ್ರಹಣ ಏನು ಬರುತ್ತೆ, ಡಿಸೆಂಬರ್ಲಿ ಗ್ರಹಣ, ಅಲ್ಲಿಂದ ಕರೆಕ್ಟಾಗಿ 6 ವರ್ಷ ಕಲಿಯುಗ ಅಂತ್ಯ ಆಗುತ್ತೆ. ಸತ್ಯಯುಗ ಬರುತ್ತೆ. ಏನಂದರೆ ಧರ್ಮವಾಗಿ ಇನ್ಮೇಲಾದರೂ ಎಲ್ಲರೂ ಇರಿ ಅಂತ ಹೇಳ್ತಾ ಗಣಪತಿನ ಪ್ರಾರ್ಥನೆ ಮಾಡಿಕೊಳ್ಳೋ ಈ ವರ್ಷದಲ್ಲಿ ಗೌರಿ ಹಬ್ಬಕ್ಕೆ ನಿಮಗೆಲ್ಲ ಶುಭಾಶಯಗಳು ಕೊಡ್ತಾ. ಗಂಗೆ ಪೂಜೆ ಮರಿದೆ, ಆ ಮರದ ಭಾಗನ 3 ಜನಕ್ಕೆ ಕೊಡಬೇಕು. ಯಾರೋ ಒಂದು ದೊಡ್ಡ ಮುತ್ತೆ ಇದೆ, ಗಂಡ ಹೆಂಡತಿ ಎಲ್ಲ ಅನ್ಯವ್ರ ಜಾತಿ ಆದರೂ ಅದ್ರ ಪರವಾಗಿಲ್ಲ, ಒಳ್ಳೆ ದಂಪತಿಗಳು ಕೊಡಿ. ಆಮೇಲೆ ನೀವು ಕೊಡೋ ರೌಕೆ ಬಟ್ಟೆ ಸೀರೆ ಏನಾದರೂ ಕೊಡ್ತಿರಲ್ಲ, ಉಟ್ಕೊಳ್ಳೋರು ಕೊಡಬೇಕು. ಉಟ್ಕೊಳ್ತಿದ್ದವನಿಗೆ ಇಟ್ಟವನಿಗೆ ಕೊಟ್ಟರೆ ಅವನು ಎತ್ಕೊಂಡಾಗ ಫ್ರಿಡ್ಜಲ್ಲೋ ಅಥವಾ ಯಾವ್ದಾದ್ರು ಬೀರು ಒಳಗೆ ಇಟ್ಕೊಂತಾನೆ ಇಟ್ಕೊಳ್ಳಿ. ಬೀರು ಒಳಗೆ ಇಟ್ಕೊಂಡಾಗ ಏನು ಮಾಡ್ತಾನೆ, ಅವ್ನು ಉಟ್ಕೊಳ್ಳಲ್ಲ, ಅವನು ಉಟ್ಕೊಂಡ್ರೇನೇ ನಿಮಗೆ ಫಲ. ಆದ್ದರಿಂದ ಯಾವ ಮುತ್ತೈದೆಗೆ ನೀವು ಕೊಟ್ಟರು ಅವಳು ಆಭರಣವನ್ನು ಧರಿಸ್ಬೇಕು, ಬಳೆಗಳು ಕೊಟ್ಟಾಗ ಕೈಗೆ ಹಾಕೋಬೇಕು ತಕ್ಷಣ. ಅಂಥವಳು ನಿಜವಾದ ಮುತ್ತೈದೆ ಜ್ಞಾಪಕ ಇಟ್ಕೊಳ್ಳಿ. ಅವಳು ಹೊರಗಡೆ ಇರೋ ದಟ್ಟ ದರಿದ್ರದವಳನ್ನಾದರೂ ಕರ್ಕೊಂಬಂದು ನೀವು ಕೊಡಿ, ಅವಾಗ ಅವಳು ಸಂತೋಷವಾಗಿ ಹಬ್ಬ ತುಂಬ ಸಂತೋಷ ಚೆನ್ನಾಗಿರ್ರಿ ತಣ್ಣಗಿರ್ರಿ ಅಂತಾರಲ್ಲ, ಅದು ನಿಜ ಆಶಯದ. ಕೊಟ್ಟವನಿಗೆ ಕೊಟ್ಕೊಂಡು ದುರಾಂಕಾರ, ನೋಡೋ ಇವಳು ಬಳೆ ಎಂಥದ್ದು ಕೊಟ್ಟಿದ್ದಾಳೆ ಅಂತ ಆಡ್ಕೊಂಡು ಹೋಗೋ ಹೆಂಗಸರು ಕೊಡಲೇಬೇಡಿ. ಸೊ ನೀವು ಯಾವತ್ತು ಜೀವನದಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕಷ್ಟದಲ್ಲಿ ಇರತಕ್ಕಂಥವ್ರು ಕೊಡಿ, ನೀವು ಸುಖವಾಗಿರಿ, ಜೀವನದಲ್ಲಿ ಎಲ್ಲರೂ ಸುಖವಾಗಿರೋದನ್ನು ಬಯಸಿ. ಪಾರ್ವತಿ ಪೂಜೆ ಮಾಡೋ ಈ ಗೌರಿ ಹಬ್ಬ ಏನು ಅಂದರೆ ಪ್ರಕೃತಿ ತತ್ವವಾಗೇ ಕೇಳ್ಕೋಬೇಕು ಅಂತ ಹೇಳುತ್ತೆ. ನಿಮ್ಮ ಮನೆಗೋಸ್ಕರ ಸ್ವಾರ್ಥವಾಗಿ ನನ್ನ ಮಗ ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಕೇಳಬೇಡಿ. ಅವಳು ಗೊತ್ತು ಜಗನ್ಮಾತೆಗೆ ಯಾವಾಗ ನಿನ್ನ ಮಗನ ಮದುವೆ ಮಾಡಿಸ್ಬೇಕು, ಯಾವಾಗ ನಿನ್ನ ಮಗಳಿಗೆ ಮದುವೆ ಮಾಡಿಸ್ಬೇಕು, ಯಾವಾಗ ನೀನು ದುಡ್ಡು ಸುರಿಬೇಕು. ಯಾಕೆಂದರೆ ಕರ್ಮ ಅಲ್ವಾ, ನಾವೆಲ್ಲ ಹಳೆಯ ಸೀದೋಗಿರೋ ಪಾತ್ರೆಗಳು, ನಮ್ಮ ನಮ್ಮ ಪಾತ್ರೆ ಉಜ್ಕೊಂಡು ತೊಳಿಬೇಕು. ಸೊ ನಮ್ಮ ಪಾತ್ರೆ ನಮ್ಮ ಕರ್ಮ ನಾವೇ ತೊಳ್ಕೋಬೇಕಂದ್ರೆ ಯಾರೂ ಬಂದು ತೊಳೆಯಲ್ಲ. ಸೊ ಆ ಕರ್ಮವನ್ನು ಆಗದೇ ಇದ್ದ ಹಾಗೆ ನೋಡ್ಕೊಳ್ಳೋದು ಶನೇಶ್ವರ. ಮರೀದೆ ಇವತ್ತು ನೈವೇದ್ಯ ಮಾಡಿರೋದನ್ನ ಒಂದು ನಾಯಿಗೆ, ಎರಡನೇದು ಕಾಗೆಗಳಿಗೆ ಹಾಕಲೇಬೇಕು ಊಟ ಮಾಡೋಕ್ಕೆ ಮೊದಲು. ಜ್ಞಾಪಕ ಇಟ್ಕೊಳ್ಳಿ, ಒಂದು ಕಾಳಭೈರವ, ಒಂದು ವಿಶೇಷವಾಗಿ ಶನೇಶ್ವರ. ನಿಮಗೆಲ್ಲರಿಗೂ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಎಲ್ರಿಗೂ ದುರಹಂಕಾರದಿದ್ದವರಿಗೆ ಸದ್ಬುದ್ಧಿಯನ್ನು ಕೊಡಲಿ. ಜಗತ್ ರಕ್ಷಕರಾಗಿರ್ತಕ್ಕಂಥ ಜಗನ್ಮಾತೆ ಸರ್ಕಾರದಲ್ಲಿರ್ತಕ್ಕಂಥ ಎಷ್ಟೋ ಜನಕ್ಕೆ ದುರಹಂಕಾರದಿದ್ದವರಿಗೆ ಪರಿವರ್ತನೆ ಮಾಡಿ ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಇನ್ಮೇಲಾದರೂ ಈಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಿಗೆ ಸದ್ವಿನಿಯೋಗವನ್ನು ಮಾಡ್ತಿ, ಅವರಿಗೆ ರಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ನಿಮಗೆಲ್ರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲ ಹೇಳಿ ನೋಡೋಣ, ಲೋಕ ಸಮಸ್ತ ಸುಖಿನೋ ಭವಂತೋ ಸನ್ಮಂಗಳಾನಿ ಭವಂತು. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯವನ್ನ ತಿಳಿಸ್ಕೊಟ್ರಿ ಹಬ್ಬದ ಆಚರಣೆ ಬಗ್ಗೆ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾವು ಎಷ್ಟೇ ಮುಂದುವರಿಲಿ, ಏನೇ ಆಡಂಬರವನ್ನು ನಾವು ಮೈಗೂಡಿಸ್ಕೊಂಡ್ರೂ ಕೂಡ ಹಬ್ಬ ಹರಿದಿನಗಳು ಅಂತ ಬಂದಾಗ ಶಾಸ್ತ್ರ ಏನು ಹೇಳುತ್ತೆ ಹಬ್ಬದ ಆಚರಣೆಯ ಬಗ್ಗೆ, ಅದರ ಬಗ್ಗೆ ಇವತ್ತು ಕಾರ್ಯಕ್ರಮದಲ್ಲಿ ಗುರುಜಿ ನಿಮಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಒಂದು ಬಾಗಿನ ಕೊಡೋವಾಗಲೂ ಎಷ್ಟು ಸಂಪ್ರದಾಯ ಇದೆ, ಏನೆಲ್ಲ ಆಚರಣೆಗಳಿದೆ, ಏನೇನು ಇಡಬೇಕು, ಅದರಲ್ಲಿ ಕೊಡೋ ವಿಧಾನ ಏನು, ಯಾರಿಗೆ ಕೊಡಬೇಕು, ಇವೆಲ್ಲದರ ಬಗ್ಗೆ ಬಹಳ ವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.